ಇನ್ನು ಇನ್ನು ಕೆಲವರು ಮಾಧ್ಯಮಗಳಲ್ಲಿ ಬಂದಾಗ, ಲಾಸ್ಟ್ ಪಾಯಿಂಟ್ ಹೇಳಿಬಿಡ್ತೇನೆ, ಮಾಧ್ಯಮಗಳಲ್ಲಿ ಬಂದಾಗ ಏನೋ ಕೆಲವರು ಬಹುಶಃ ಯಾಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಅಪಪ್ರಚಾರನೂ ಬಹುಶಃ ನಡೀತಾ ಇದೆ ಅಂತ ಅನಿಸುತ್ತೆ. ಎಲ್ಲ ರಿಜಿಸ್ಟ್ರೇಷನ್ ನಿಂತೋಗ್ಬಿಟ್ಟಿದೆ, ಬಂದ್ ಆಗಿಬಿಟ್ಟಿದೆ, ಎಲ್ಲ ಕೊಲಾಪ್ಸ್ ಆಗಿಬಿಟ್ಟಿದೆ, ಸರ್ಕಾರಕ್ಕೆ ಆದಾಯನೇ ಕೋತ ಆಗಿಬಿಟ್ಟಿದೆ ಅಂತೇಳಿ ಕೂಡ ನನ್ನನ್ನು ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದು ಅಂತ ನನಗೂ ಭಾಳ ಆತಂಕವನ್ನು ಮೂಡಿಸಿದರು. ಹಾಗಾಗಿ ನಾನು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನಮ್ಮ ಅಧಿಕಾರಿಗಳನ್ನು ಕರೆದು ನೋಡಿ ಜನಕ್ಕೆ ಒಂದು ಕಡೆ ತೊಂದರೆ, ಇನ್ನೊಂದು ಕಡೆ ನಮಗೂ ತೊಂದರೆ ಆಗುತ್ತಾ ಅಂತ ಈಗ 2 ವಾರದಿಂದ ಕಂಟಿನ್ಯೂಸ್ ಆಗಿ ಎವ್ರಿ 2-3 ಡೇಸು ನಾನು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಮಾಡ್ತಾನೆ ಇದ್ದೇನೆ. ಆದರೆ ತಮಗೆ ರೆವಿನ್ಯೂ ಬಗ್ಗೆ ಮಾಹಿತಿ ಕೊಡೋದಾದರೆ, ಹೋದ ವರ್ಷ ಮೇ ತಿಂಗಳಲ್ಲಿ 1,224 ಕೋಟಿ ರೆವಿನ್ಯೂ ಬಂದಿತ್ತು. ಯಾವಾಗ? 2022 ಮೇನಲ್ಲಿ. ಈ ವರ್ಷ ಮೇ ತಿಂಗಳಲ್ಲಿ ಎಲೆಕ್ಷನ್ ಇದ್ರೂ ಕೂಡ ನೀವು ತಾಯ್ತನಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಒಯಾಸಿಸ್ ಫರ್ಟಿಲಿಟಿ. ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9015245245. ಎಲೆಕ್ಷನ್ ಇದ್ದಾಗ ರಿಜಿಸ್ಟ್ರೇಷನ್ಸ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಕಡಿಮೆ ಆದರೂ ಕೂಡ ರೆವಿನ್ಯೂ 1,352 ಕೋಟಿಗೆ ಜಾಸ್ತಿ ಆಗಿದೆ. ಸೊ ಹೋದ ತಿಂಗಳ ಮೇಗಿಂತ ಈ ತಿಂಗಳ ಮೇನಲ್ಲಿ ಸುಮಾರು 130 ಕೋಟಿಯಷ್ಟು ರೆವಿನ್ಯೂ ಜಾಸ್ತಿ ಬಂದಿದೆ ಅಂತೇಳಿದರೆ ಅಲ್ಲಿಗೆ ರಿಜಿಸ್ಟ್ರೇಷನ್ಸು ಕಡಿಮೆ ಆಗಿಲ್ಲ, ಸರ್ಕಾರಕ್ಕೆ ಆದಾಯನೂ ಕಡಿಮೆ ಆಗಿಲ್ಲ, ಬದಲಿಯಾಗಿ ರಿಜಿಸ್ಟ್ರೇಷನ್ಸ್ ಜಾಸ್ತಿ ಆಗಿದ್ದಾವೆ, ಸರ್ಕಾರಕ್ಕೆ ಆದಾಯನೂ ವಾಡಿಕೆ ಪ್ರಕಾರ ಜಾಸ್ತಿ ಬಂದಿದೆ. ಜೂನ್ ತಿಂಗಳದು ತಮಗೆ ಹೇಳೋದಾದರೆ, ಜೂನ್ 1 ತಾರೀಕಿಂದ 16 ತಾರೀಕುವರೆಗೆ ಹೋದ ವರ್ಷ ಜೂನ್ ತಿಂಗಳಲ್ಲಿ 721 ಕೋಟಿ ಬಂದಿತ್ತು ಆದಾಯ, ಈ ಜೂನ್ನಲ್ಲಿ 800 ಕೋಟಿ ಆದಾಯ ಬಂದಿದೆ. ಏನು 1 ತಾರೀಕಿಂದ 16 ತಾರೀಕಿನ ಅವಧಿ ತೆಗೆದುಕೊಂಡ್ರೆ ಮಾತ್ರ. ಸೊ ತಾವು ಬಹುಶಃ ಈ ತಿಂಗಳು ಇನ್ನು ಇವತ್ತಿಂದ ಆಷಾಢ ಶುರುವಾಗ್ತಾ ಇದೆ, ಸ್ವಲ್ಪ ಇನ್ಮೇಲೆ ರಿಜಿಸ್ಟ್ರೇಷನ್ಸು ಸ್ವಾಭಾವಿಕವಾಗಿ ಬಿದ್ದೋಗುತ್ತೆ. ಒಂದು ತಿಂಗಳು ಆಷಾಢ ಮುಗಿಯೋವರೆಗೂ ಬಿದ್ದೋಗುತ್ತೆ. ಆಷಾಢ ಪೂರ್ವದ ಮಾಹಿತಿಯನ್ನು ನಾವು ನೋಡಿದಾಗ ಒಳ್ಳೆಯ ರಿಜಿಸ್ಟ್ರೇಷನ್ಸ್ ಆಗಿರೋದು ಈ ಅಂಕಿ ಸಂಖ್ಯೆಗಳಿಂದನೇ ಗೊತ್ತಾಗ್ತದೆ. ಇದನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಯಾವುದು ಈ ಕಾವೇರಿ 2 ಜನಕ್ಕೆ ಒಳ್ಳೆ ಮಾಡೋದಕ್ಕೋಸ್ಕರ, ಜನಗಳಿಗೆ ಸರ್ಕಾರಿ ಸೇವೆ ಸುಲಲಿತ ಆಗಬೇಕು, ಸಲೀಸಾಗಬೇಕು ಅಂತ ತೆಗೆದುಕೊಂಡು ಬಂದಿರುವಂಥದ್ದು.